ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಮೊದಲನೇ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಭಾರತಕ್ಕೆ ಈ ಫೆನ್ಸಿಂಗ್ ಕ್ರೀಡೆಯಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಟೂರ್ನಾಮೆಂಟ್ನಲ್ಲಿ ಪದಕವನ್ನು ತಂದುಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಪ್ರತಿಭಾ ವಿನೋದ್ ಆಪ್ಷನ್ ಎರಡು ಅದಿತಿ ಅಶೋಕ್ ಆಪ್ಷನ್ ಮೂರು ಭವಾನಿ ದೇವಿ ಅಥವಾ ಆಪ್ಷನ್ ನಾಲ್ಕು ಭಾಗ್ಯಶ್ರೀ ಪಾಟೀಲ್ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಭವಾನಿ ದೇವಿ ಅವರು ಫೆನ್ಸಿಂಗ್ ಕ್ರೀಡೆಯಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ ಪದಕವನ್ನು ಎದ್ದುಕೊಟ್ಟಿದ್ದಾರೆ ಸೊ ಆಪ್ಷನ್ ತ್ರೀ ಭವಾನಿ ದೇವಿ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಚೀನಾದ ವುಕ್ಸಿಯಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಒಲಂಪಿಯನ್ ಆದಂತಹ ಸಿ ಎ ಭವಾನಿ ದೇವಿ ಅವರು ಭಾರತಕ್ಕೆ ಮೊದಲ ಬಾರಿಗೆ ಈ ಫೆನ್ಸಿಂಗ್ ಕ್ರೀಡೆಯಲ್ಲಿ ಕಂಚಿನ ಪದಕವನ್ನು ಗೆದ್ದು ಕೊಟ್ಟಿದ್ದಾರೆ ಸೊ ಇತಿಹಾ ಐತಿಹಾಸಿಕವಾದಂತಹ ಈ ಒಂದು ಸಾಧನೆಯನ್ನು ಸಿ ಎ ಭವಾನಿ ದೇವಿ ಅವರು ಮಾಡಿದ್ದಾರೆ ಅಂತ ನಾವು ಈ ಒಂದು ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೋಬೋದಾಗಿದೆ ಸೊ ಇದರ ಒಂದು ಡೀಟೇಲ್ ಇನ್ಫಾರ್ಮೇಷನನ್ನು ತಿಳಿದುಕೊಳ್ಳೋದಾದರೆ ಜಪಾನಿನ ಹಾಲಿ ವಿಶ್ವ ಚಾಂಪಿಯನ್ ಆದಂತಹ ಮಿಸಾಕಾ ಯಮೂರ ಅವರ ವಿರುದ್ಧ ಈ ಒಂದು ಜಯವನ್ನು ಸಾಧಿಸುವುದರ ಮೂಲಕ ಕಂಚಿನ ಪದಕವನ್ನು ಈ ಸಿ ಎ ಭವಾನಿ ದೇವಿ ಅವರು ಗೆದ್ದುಕೊಂಡಿದ್ದಾರೆ ಅತ್ಯುತ್ತಮ ಪ್ರದರ್ಶವನ್ನು ಪ್ರದರ್ಶನವನ್ನು ತೋರಿಸಿದ್ದಾರೆ ಅಂತ ಈ ಒಂದು ಮಾಹಿತಿ ಎಕ್ಸಾಮ್ ಸೋರಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ನೆನ್ಪಿಟ್ಕೊಳ್ಳಿ ಫೆನ್ಸಿಂಗ್ಗೆ ಸಂಬಂಧಪಟ್ಟಂತಹ ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಸೊ ಸಿ ಎ ದೇವಿ ಅವರು ಒಬ್ಬ ಫೆನ್ಸಿಂಗ್ ಕ್ರೀಡಾಪಟು ಆಗಿದ್ದಾರೆ ಫೆನ್ಸಿಂಗ್ ಈ ಒಂದು ಕ್ರೀಡೆಯ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಇದು ಮುಖ್ಯವಾಗಿ ಒಂದು ಯುದ್ಧ ಕ್ರೀಡೆಯಾಗಿದ್ದು ಕತ್ತಿ ಕಾಳಗವನ್ನು ಹೋಲುವಂತಹ ಒಂದು ಕ್ರೀಡೆಯಾಗಿ ಗುರುತಿಸಿಕೊಳ್ಳುತ್ತೆ ಒಲಂಪಿಕ್ಸ್ನಲ್ಲೂ ಕೂಡ ಈ ಒಂದು ಕ್ರೀಡೆಯನ್ನು ಇನ್ಕ್ಲೂಡ್ ಮಾಡಲಾಗಿದೆ ಸಾಮಾನ್ಯವಾಗಿ ಈ ಮಿಲಿಟರಿ ತರಬೇತಿಯ ರೂಪದಲ್ಲಿ ಹುಟ್ಟಿಕೊಂಡಂತಹ ಹದಿನೈದನೇ ಶತಮಾನದಲ್ಲಿ ಪ್ರಾರಂಭವಾದಂತಹ ಈ ಫೆನ್ಸಿಂಗ್ ಕ್ರೀಡೆ ಕ್ರಮೇಣವಾಗಿ ಸ್ಪರ್ಧಾತ್ಮಕ ಕ್ರೀಡೆಯಾಗಿ ವಿಕಸನ ಹೊಂದುತ್ತದೆ ಇದರಲ್ಲಿ ಮುಖ್ಯವಾಗಿ ಮೂರು ವಿಭಾಗಗಳನ್ನು ಮಾಡಲಾಗಿದ್ದು ಫಾಯಿಲ್ ಎಪಿ ಮತ್ತು ಸೇಬರ್ ಅನ್ನುವ ಮೂರು ವಿಭಾಗಗಳನ್ನು ಈ ಫೆನ್ಸಿಂಗ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಸೊ ಈ ಒಂದು ಫಾಯಿಲ್ ಎಪಿ ಮತ್ತು ಸೇಬರ್ ಅನ್ನುವ ವಿಭಾಗದಲ್ಲಿ ವಿಭಿನ್ನವಾದಂತಹ ಬ್ಲೇಡ್ಗಳನ್ನು ಈ ಫೆನ್ಸಿಂಗ್ ಬ್ಲೇಡ್ಗಳು ಅಥವಾ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಈ ಒಂದು ಕತ್ತಿಯ ಬ್ಲೇಡ್ಗಳನ್ನು ಬದಲಾಯಿಸುವುದರ ಮೂಲಕ ಈ ಒಂದು ವಿಶೇಷವಾದಂತಹ ವಿಭಾಗಗಳನ್ನು ಈ ಒಂದು ಫೆನ್ಸಿಂಗ್ ಕ್ರೀಡೆಯಲ್ಲಿ ಮಾಡಲಾಗುತ್ತೆ ಸೊ ಅಷ್ಟೇ ಅಲ್ಲದೆ ನಿರ್ ನಿರ್ದಿಷ್ಟವಾದಂತಹ ನಿಯಮಗಳನ್ನು ಕೂಡ ಈ ವಿಭಾಗಗಳು ಹೊಂದಿರುತ್ತವೆ ಭಾರತದಲ್ಲಿ ಈ ಫೆನ್ಸಿಂಗ್ ಕ್ರೀಡೆಯ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಈ ಫೆನ್ಸಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನುವ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸುವುದರ ಮೂಲಕ ಭಾರತದಲ್ಲೂ ಕೂಡ ಫೆನ್ಸಿಂಗ್ ಬೆಳವಣಿ ಬೆಳವಣಿಗೆ ಪ್ರಾರಂಭವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ಸರ್ಕಾರದಿಂದ ಕೂಡ ಈ ಫೆನ್ಸಿಂಗ್ ಕ್ರೀಡೆ ಮನ್ನಣೆಯನ್ನು ಪಡೆದುಕೊಂಡು ಸದ್ಯಕ್ಕೆ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಮೊದಲ ಬಾರಿಗೆ ಈ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸಿ ಎ ಭವಾನಿ ದೇವಿ ಅವರು ಈ ಕಂಚಿನ ಪದಕವನ್ನು ಗೆಲ್ಲುವುದರ ಮೂಲಕ ಭಾರತಕ್ಕೆ ಮೊದಲ ಬಾರಿಗೆ ಫೆನ್ಸಿಂಗ್ ಕ್ರೀಡೆಯಲ್ಲಿ ಪದಕವನ್ನು ತಂದುಕೊಟ್ಟಂತಹ ಮಹಿಳೆಯಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಾರ್ಬೇಟ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಗಳಲ್ಲಿ ಉತ್ತರಾಖಂಡ್ ಆಪ್ಷನ್ ಎರಡು ಉತ್ತರ ಪ್ರದೇಶ್ ಆಪ್ಷನ್ ಮೂರು ಮಹಾರಾಷ್ಟ್ರ ಅಥವಾ ಆಪ್ಷನ್ ನಾಲ್ಕು ಕರ್ನಾಟಕ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಉತ್ತರಾಖಂಡ್ ರಾಜ್ಯದಲ್ಲಿ ಈ ಕಾರ್ಬೇಟ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಸೊ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟ್ ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಇತ್ತೀಚೆಗೆ ಈ ಕಾರ್ಬೆಟ್ ಅಥವಾ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ರೀಸೆಂಟ್ ಆಗಿ ನ್ಯೂಸ್ನಲ್ಲಿ ಬಂದಿತ್ತು ಯಾಕೆ ಅಂತ ನೋಡೋದಾದ್ರೆ ಈ ನೈನಿತಾಲ್ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯಲ್ಲಿರುವಂತಹ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ವನ್ಯಜೀವಿ ಉತ್ಸಾಹಿಗಳಿಗೆ ಸ್ವರ್ಗವಾಗಿದೆ ಅಂತ ಈ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ರೀಸೆಂಟಾಗಿ ನ್ಯೂಸ್ನಲ್ಲಿ ಬಂದಿತ್ತು ಸೊ ಹೀಗಾಗಿ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಮಾತ್ರ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಉತ್ತರಾಖಂಡದ ನೈನಿತಾಲ್ ಜಿಲ್ಲೆಯಲ್ಲಿರುವಂತಹ ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಸುಮಾರು ಐದುನೂರು ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವಂತಹ ಒಂದು ಉದ್ಯಾನವಾಗಿದೆ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿ ಕೂಡ ಈ ಒಂದು ಜಿಮ್ ಕಾರ್ ರಾಷ್ಟ್ರೀಯ ಉದ್ಯಾನವನ ಗುರುತಿಸಿಕೊಳ್ಳುತ್ತೆ ಸೊ ನೆನ್ಪಿಟ್ಕೊಳ್ಳಿ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ಅಂತಂದ್ರೆ ಉತ್ತರಾಖಂಡದಲ್ಲಿರುವಂತಹ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಇನ್ನು ಈ ಒಂದು ಹೆಸರು ಬರಲು ಬರಲು ಕಾರಣ ಏನು ಅಂತಂದ್ರೆ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆಗಿ ಈ ಒಂದು ಪ್ರದೇಶವನ್ನು ಸ್ಥಾಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದಂತಹ ಪರಿಸರವಾದಿ ಸಂ ಪರಿಸರ ಸಂರಕ್ಷಣಾವಾದಿಯಾದಂತಹ ಜಿಮ್ ಕಾರ್ಬೆಟ್ ಅವರ ಹೆಸರಿನ ಮೇಲೆ ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಹೆಸರನ್ನ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಗುರುತಿಸಲಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ ಆಗಲೇ ಇದರ ಲೊಕೇಶನನ್ನು ಡಿಸ್ಕಸ್ ಮಾಡಿದ್ವಿ ಸೊ ಇಲ್ಲಿ ಪ್ರಮುಖವಾದಂತಹ ರಾಮಗಂಗಾ ಸೋನ್ ನದಿ ಪೈಲೈನ್ ಮಂಡಲ್ ಕೋಸಿಯಂತಹ ಕೆಲವೊಂದಿಷ್ಟು ಪ್ರಮುಖ ನದಿಗಳು ಈ ಒಂದು ಪ್ರದೇಶದಲ್ಲಿ ಹರಿಯುವುದನ್ನು ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಮುಖ್ಯವಾಗಿ ಸೋನಾ ನಾಡಿ ಅನ್ನುವ ವನ್ಯಜೀವಿ ಅಭಯಾರಣ್ಯದ ಬಫರ್ ಏರಿಯಾವನ್ನು ಕೂಡ ಹೊಂದಿದಂತಹ ಒಂದು ವಿಶೇಷ ಪ್ರದೇಶವಾಗಿದೆ ಇಲ್ಲಿ ಬೆಳೆಯುವಂತಹ ಪ್ರಮುಖ ಸಸ್ಯವರ್ಗವನ್ನು ನೋಡೋದಾದರೆ ಮುಖ್ಯವಾಗಿ ನಿತ್ಯ ಹರಿದ್ವರಣದ ಸಾಲ್ ಮರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಂಯೋಜಿತ ಮರಗಳನ್ನು ಇಲ್ಲಿ ಕಾಣಬಹುದಾಗಿದ್ದು ಶೀಶಂ ಕಂಜು ಸಾಲ್ರಂತಹ ಮರಗಳನ್ನು ಈ ಒಂದು ನ್ಯಾಷನಲ್ ಪಾರ್ಕ್ನಲ್ಲಿ ನಾವು ಕಾಣಬಹುದಾಗಿದೆ ಇಲ್ಲಿ ಕಂಡುಬರುವಂತಹ ಕೆಲವೊಂದಿಷ್ಟು ಪ್ರಾಣಿ ಸಂಕುಲವನ್ನು ನೋಡಿದರೆ ಹುಲಿ ಚಿರತೆ ಆನೆ ಹಂದಿ ಹಂದಿ ಜಿಂಕೆ ಅಥವಾ ಹಾಗ್ ಡೀರ್ ಅಂತ ಇದನ್ನ ಕರೆಯಲಾಗುತ್ತೆ ಸೊ ಮಚ್ಚೆಯುಳ್ಳಹ ಜಿಂಕೆ ಮತ್ತು ಸಾಂಬಾರನಂತಹ ಜಿಂಕೆಯ ಪ್ರಾಣಿಗಳು ಈ ಒಂದು ಜಿಂಕೆಯಂತಹ ಪ್ರಜಾತಿಯ ಪ್ರಾಣಿಗಳು ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ನೋಡಲು ಸಾಕಷ್ಟು ಅನುಕೂಲ ಆಗಿರುತ್ತೆ ಈ ಜಂಗಲ್ ಸಫಾರಿಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗುತ್ತೆ ಸೊ ಹೀಗಾಗಿ ಇದೇ ಒಂದು ಕಾಂಟೆಕ್ಸ್ನಲ್ಲಿ ಇದು ಪ್ರಕೃತಿ ಪ್ರೇಮಿಗಳಿಗೆ ಒಂದು ಸ್ವರ್ಗವಾಗಿದೆ ಅಂತ ಕೂಡ ಇತ್ತೀಚೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಇಲ್ಲಿ ಕಂಡು ಬರುವಂತಹ ಕೆಲವೊಂದಿಷ್ಟು ಸರಿಸೃಪಗಳು ಯಾವುವು ಅಂತಂದರೆ ಮಾರ್ಷ್ ಮೊಸಳೆ ಮೊಸಳೆಗಳು ಘರಿಯಾಲ್ಗಳು ಕಿಂಗ್ ಕೋಬ್ರಾ ಕಾಮನ್ ಕ್ರೈಟ್ ನಾಗರಹಾವು ರಸೆಲ್ಸ್ ವೈಪರ್ ಹೆಬ್ಬಾವು ಮಾನಿಟರ್ ಹಲ್ಲಿ ಈ ರೀತಿಯಾದಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಸರಿಸೃಪಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದ್ದು ಇಲ್ಲಿ ಹರಿಯುವಂತಹ ನದಿಗಳಲ್ಲಿ ಕಂಡು ಬರುವಂತಹ ಪ್ರಮುಖ ಮೀನುಗಳು ಯಾವುವು ಅಂತಂದರೆ ಮಾಸಿರ್ ಕಲಿಮುಚಿ ಕಲಾಬಸು ಚಿಲ್ವಾ ನಂತಹ ಹೆಚ್ಚಿನ ಸಂಖ್ಯೆಯ ಮೀನುಗಳನ್ನು ಕೂಡ ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿಯುವಂತಹ ನದಿಗಳು ಹೊಂದಿವೆ ಭಾರತದ ಈ ಒಂದು ನಂದಿ ಪೋರ್ಟಲನ್ನು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಥವಾ ಸಿ ಡ್ಯಾಕ್ ಅನ್ನುವ ಸಂಸ್ಥೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಸಿ ಡಿ ಒ ಮತ್ತು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ಒಂದು ಪೋರ್ಟಲನ್ನು ಸೊ ಇದರ ಒಂದು ಅವಶ್ಯಕತೆ ಅಥವಾ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಪಶು ವೈದ್ಯಕೀಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ ರೆಗ್ಯುಲೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಸುಗಮಗೊಳಿಸುವಂತಹ ಉದ್ದೇಶದಿಂದ ಈ ನಂದಿ ಅನ್ನುವ ಪೋರ್ಟಲನ್ನು ಜಾರಿಗೊಳಿಸಲಾಗಿದೆ ಸೊ ನೆನ್ಪಿಟ್ಕೊಳ್ಳಿ ಈ ಕೃಷಿ ಮತ್ತು ಈ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಭಾರತ ಯಾವ ರೀತಿಯಾಗಿ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಕೈಗೊಳ್ಳಲಾಗ್ತಾ ಇದೆ ಅಂತ ನೀವು ಎಸ್ಸೆಗಳಲ್ಲಿ ಏನಾದರೂ ಬರೀಬೇಕಾದರೆ ಅಥವಾ ಈ ಎಕನಾಮಿಗೆ ಸಂಬಂಧಪಟ್ಟಂತಹ ಅಥವಾ ಈ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಮೇನ್ಸ್ ಆನ್ಸರ್ ರೈಟಿಂಗ್ ಅಥವಾ ಕೆ ಎ ಎಸ್ ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಬರೆಯುವಂತಹ ಸಂದರ್ಭದಲ್ಲಿ ಈ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಜಾರಿಗೊಂಡಂತಹ ಈ ನಂದಿ ಪೋರ್ಟಲ್ ಬಗ್ಗೆ ಕೂಡ ಮೆನ್ಷನ್ ಮಾಡಿ ಮುಖ್ಯವಾಗಿ ಈ ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳಾಗಿರ್ಬೋದು ಒಂದು ದನ ಕರುಗಳಿಗೆ ನೀಡಲಾಗುವಂತಹ ಲಸಿಕೆಗಳು ಆಗಿರ್ಬೋದು ಅವುಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಹೆಚ್ಚು ಪಾರದರ್ಶಕ ಮಾಡುವುದು ಮತ್ತು ಹೆಚ್ಚು ಎಫಿಷಿಯಂಟಾಗಿ ದಕ್ಷತೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ನಂದಿ ಅನ್ನುವ ಆನ್ಲೈನ್ ಪೋರ್ಟಲ್ ಸಾಕಷ್ಟು ಸಹಾಯಕಾರಿಯಾಗಲಿದೆ ಅಂತ ಕೂಡ ಮೆನ್ಷನ್ ಮಾಡಬಹುದಾಗಿದೆ ಸೊ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಥವಾ ಸುಗಮ್ ಅನ್ನುವ ಪೋರ್ಟಲ್ನಿಂದ ಏಕೀಕರಣದ ಮೂಲಕ ಅದರೊಂದಿಗೆ ಅದರೊಂದಿಗೆ ಸಂಯೋಜನೆ ಮಾಡುವುದರ ಮೂಲಕ ಈ ನಂದಿ ಪೋರ್ಟಲನ್ನು ಜಾರಿಗೊಳಿಸಲಾಗ್ತಾ ಇದೆ ಸೊ ಇದರ ಈ ಒಂದು ಪೋರ್ಟಲ್ನ ಒಂದು ಅನುಕೂಲವನ್ನು ತಿಳ್ಕೊಳ್ಳೋದಾದರೆ ದೇಶದಲ್ಲಿರುವಂತಹ ಜಾನುವಾರು ಮತ್ತು ಜಾನುವಾರು ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಯೋಗಕ್ಷೇಮವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ನಂದಿ ಆನ್ಲೈನ್ ಪೋರ್ಟಲ್ ಸಾಕಷ್ಟು ಸಹಾಯಕಾರಿಯಾಗಿ ಆಗಲಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಏನು ಅಂತ ನೋಡೋದಾದರೆ ಈ ಕೆಳಗಿನ ಪಟ್ಟಿಯಲ್ಲಿ ಯಾವುದು ನಿರ್ಣಾಯಕ ಖನಿಜ ಅಥವಾ ಕ್ರಿಟಿಕಲ್ ಮಿನರಲ್ ಅಲ್ಲ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ಗಳಲ್ಲಿ ವೆನೆಡಿಯಂ ಆಪ್ಷನ್ ಎರಡು ಚಿನ್ನ ಆಪ್ಷನ್ ಮೂರು ಲಿಥಿಯಮ್ ಅಥವಾ ಆಪ್ಷನ್ ನಾಲ್ಕು ಕೋಬಾಲ್ಟ್ ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಚಿನ್ನವನ್ನು ಹೊರತುಪಡಿಸಿ ವೆನೆಡಿಯಂ ಲಿಥಿಯಮ್ ಮತ್ತು ಕೋಬಾಲ್ಟ್ ಈ ಮೂರು ಖನಿಜಗಳನ್ನು ಕ್ರಿಟಿಕಲ್ ಮಿನರಲ್ಸ್ ಅಂತ ಗುರುತಿಸಲಾಗುತ್ತೆ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳೋದಾದ್ರೆ ಭಾರತದ ಕೇಂದ್ರ ಸರ್ಕಾರದಿಂದ ಇತ್ತೀಚೆಗೆ ತಜ್ಞರ ಸಮಿತಿಯೊಂದನ್ನು ಸ್ಥಾಪಿಸಲಾಗಿತ್ತು ಮುಖ್ಯವಾಗಿ ಭಾರತದಲ್ಲಿ ಈ ಬ್ಯಾಟ್ರಿಗಳನ್ನು ತಯಾರು ಮಾಡುವುದಕ್ಕೆ ಪ್ರಮುಖವಾಗಿ ಲಿಥಿಯಮ್ ಮತ್ತು ವೆನೆಡಿಯಂ ಅನ್ನುವ ಕ್ರಿಟಿಕಲ್ ಖನಿಜಗಳನ್ನು ಒಳಗೊಂಡಂತೆ ಒಟ್ಟು ಮೂವತ್ತು ಖನಿಜಗಳ ಅವಶ್ಯಕತೆ ಭಾರತಕ್ಕೆ ನಿರ್ಣಾಯಕವಾಗಿದೆ ಅಂತ ಈ ಒಂದು ಸಮಿತಿಯ ತಜ್ಞರಿಂದ ವರದಿಯನ್ನು ನೀಡಲಾಗಿದೆ ಸೊ ಹೀಗಾಗಿ ಈ ಕ್ರಿಟಿಕಲ್ ಮಿನರಲ್ಸ್ ಕುರಿತಾದಂತಹ ಮಾಹಿತಿ ನ್ಯೂಸ್ನಲ್ಲಿ ಇದ್ದದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಎಕ್ಸಾಮ್ನಲ್ಲಿ ಬಂದರೂ ಬರ್ಬೋದು ಸೊ ಈ ನಿರ್ಣಾಯಕ ಖನಿಜಗಳು ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಸಾಮಾನ್ಯವಾಗಿ ಲೋಹ ಮತ್ತು ಲೋಹವಲ್ಲದಂತಹ ಅಂಶಗಳನ್ನು ಹೊಂದಿರುವಂತಹ ಮತ್ತು ಎರಡು ಪ್ರಮುಖ ಗುಣಲಕ್ಷಣಗಳನ್ನು ಹೊಂದಿದಂತಹ ಖನಿಜಗಳನ್ನು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೆಯಲಾಗುತ್ತೆ ಈ ಎರಡು ಗುಣಲಕ್ಷಣಗಳು ಏನು ಅಂತಂದರೆ ನಮ್ಮ ಆಧುನಿಕ ತಂತ್ರಜ್ಞಾನಗಳಾಗಿರ್ಬೋದು ಆರ್ಥಿಕ ಆರ್ಥಿಕತೆ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತಹ ಅವಶ್ಯಕತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಒಂದು ಕ್ರಿಟಿಕಲ್ ಮಿನರಲ್ಸ್ ಮಿನರಲ್ಸ್ಗಳ ಪೂರೈಕೆಯಿಂದ ಈ ಸಪ್ಲೈ ಚೈನ್ನಲ್ಲಿ ಸಾಕಷ್ಟು ಡಿಸ್ಟ್ರಪ್ಷನ್ ಮಾಡುವಂತಹ ತರುವಂತಹ ಒಂದು ಖನಿಜಗಳನ್ನು ಅಂದರೆ ರೇರ್ ಆಗಿ ಸಿಗುವಂತಹ ಅಥವಾ ವಿರಳವಾಗಿ ಸಿಗುವಂತಹ ಖನಿಜಗಳನ್ನು ಕ್ರಿಟಿಕಲ್ ಮಿನರಲ್ಸ್ ಅಂತ ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಸಿಗುವಂತಹ ಕ್ರಿಟಿಕಲ್ ಮಿನರಲ್ಸ್ಗಳು ಯಾವುವು ಅಂತ ತಿಳ್ಕೊಳ್ತಾದ್ರೆ ಆಂಟಿಮೊನಿ ಆಗಿರ್ಬೋದು ಬೆರಿಲಿಯಮ್ ಆಗಿರ್ಬೋದು ಬಿಸ್ಮಾರ್ಟ್ ಆಗಿರ್ಬೋದು ಕೋಬಾಲ್ಟ್ ಆಗಿರಬಹುದು ತಾಮ್ರ ಗ್ಯಾಲಿಯಂ ಜರ್ಮೇನಿಯಂ ಲಿಥಿಯಂ ವೆನೆಡಿಯಂ ಇತ್ಯಾದಿಯಾದಂತಹ ಖನಿಜಗಳನ್ನು ಈ ನಿರ್ಣಾಯಕ ಖನಿಜಗಳು ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂತ ವಿಭಾಗೀಕರಿಸಲಾಗುತ್ತೆ ಇವು ಜಸ್ಟ್ ಕೆಲವೊಂದಿಷ್ಟು ಎಕ್ಸಾಂಪಲ್ ಆಗಿದ್ದು ಇದೇ ರೀತಿಯಾಗಿ ಮೂವತ್ತು ಖನಿಜಗಳು ಭಾರತಕ್ಕೆ ಪ್ರಮುಖವಾದಂತಹ ಒಂದು ಬ್ಯಾಟ್ರಿಗಳನ್ನು ತಯಾರಿಸುವಂತಹ ನಿಟ್ಟಿನಲ್ಲಿ ಅತಿ ಅವಶ್ಯಕವಾದಂತಹ ಖನಿಜಗಳಾಗಿವೆ ಅಂತ ತಜ್ಞರಿಂದ ವರದಿಯನ್ನು ಸಲ್ಲಿಸಲಾಗಿದೆ ಇನ್ನು ಈ ಕ್ರಿಟಿಕಲ್ ಮಿನರಲ್ಸ್ಗಳು ಸಿಗುವಂತಹ ಪ್ರಮುಖವಾದಂತಹ ದೇಶಗಳು ಯಾವುವು ಅಂತಂದರೆ ಅತಿ ಹೆಚ್ಚಾಗಿ ಚಿಲಿ ಇಂಡೋನೇಷ್ಯಾ ಕಾಂಗೋ ಚೀನಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳಲ್ಲಿ ಅತಿ ಹೆಚ್ಚಾದಂತಹ ಕ್ರಿಟಿಕಲ್ ಮಿನರಲ್ಸ್ಗಳು ಸಿಗುವಂತಹ ನಿಕ್ಷೇಪಗಳನ್ನು ನಾವು ಕಾಣಬಹುದಾಗಿದೆ ಇವು ದೇಶ ಜಾಗತಿಕವಾಗಿ ಟಾಪ್ ಉತ್ಪಾದಕ ಕ್ರಿಟಿಕಲ್ ಮಿನರಲ್ಸ್ ಉತ್ಪಾದಕ ರಾಷ್ಟ್ರಗಳಾಗಿವೆ ಚಿಲಿ ಇಂಡೋನೇಷ್ಯಾ ಕಾಂಗೋ ಚೀನಾ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳು ಇನ್ನು ಈ ಕ್ರಿಟಿಕಲ್ ಮಿನರಲ್ಸ್ಗಳು ಯಾವ ರೀತಿಯಾಗಿ ತಮ್ಮ ಅಪ್ಲಿಕೇಶನ್ಗಳನ್ನು ಅಥವಾ ಅನ್ವಯಕಗಳನ್ನು ಹೊಂದಿವೆ ಅಂತ ತಿಳ್ಕೊಳ್ಳೋದಾದರೆ ಆಲ್ರೆಡಿ ನಾವು ತಿಳ್ಕೊಂಡು ಡಿಸ್ಕೋ ಡಿಸ್ಕಸ್ ಮಾಡಿದ್ವಿ ಬ್ಯಾಟ್ರಿಗಳ ತಯಾರಿಕೆಯಲ್ಲಿ ಇವುಗಳು ಅವಶ್ಯಕವಾಗಿರುತ್ತೆ ಅಂತ ಅದೇ ರೀತಿಯಾಗಿ ಈ ಮೊಬೈಲ್ ಫೈ ಫೋನ್ಗಳ ಉತ್ಪಾದನೆಯಲ್ಲಿ ಕಂಪ್ಯೂಟರ್ಗಳ ಉತ್ಪಾದನೆಯಲ್ಲಿ ಫೈಬರ್ ಆಪ್ಟಿಕಲ್ ಫೈಬರ್ಗಳ ಉತ್ಪಾದನೆಯಲ್ಲಿ ಉತ್ಪಾದನೆಯಲ್ಲಿ ಮತ್ತು ಈ ಸೆಮಿ ಕಂಡಕ್ಟರ್ ಇನ್ನು ಈ ನಿರ್ಣಾಯಕ ಖನಿಜಗಳು ಅಥವಾ ಕ್ರಿಟಿಕಲ್ ಮಿನರಲ್ಸ್ಗಳ ಕೆಲವೊಂದಿಷ್ಟು ಪ್ರಮುಖ ಅಪ್ಲಿಕೇಶನ್ ಅಥವಾ ಅನ್ವಯಕಗಳು ಏನು ಅಂತ ತಿಳ್ಕೊಳ್ಳೋದಾದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಮೊಬೈಲ್ಗಳ ತಯಾರಿಕೆಯಲ್ಲಿ ಇನ್ನು ಈ ಕ್ರಿಟಿಕಲ್ ಮಿನರಲ್ಸ್ಗಳ ಪ್ರಮುಖವಾದಂತಹ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಅಥವಾ ಅನ್ವಯಕಗಳು ಏನು ಅಂತ ತಿಳ್ಕೊಳ್ಳೋದಾದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಬ್ಯಾಟ್ರಿಗಳ ತಯಾರಿಕೆಯಲ್ಲಿ ಅವಶ್ಯಕವಾಗಿ ಈ ಕ್ರಿಟಿಕಲ್ ಮಿನರಲ್ಸ್ಗಳು ಬೇಕು ಅಂತ ಲಿಥಿಯಮ್ ವೆನಿಡಿಯಂಗಳು ಅತಿ ಅವಶ್ಯಕವಾಗಿ ಬೇಕು ಅದೇ ರೀತಿಯಾಗಿ ಈ ಮೊಬೈಲ್ ಫೋನ್ಗಳನ್ನು ತಯಾರಿಕೆ ತಯಾರು ಮಾಡುವಲ್ಲಿ ಕಂಪ್ಯೂಟರ್ಗಳ ತಯಾರಿಕೆಯಲ್ಲಿ ಆಪ್ಟಿಕ್ ಫೈಬರ್ ಅಥವಾ ಈ ಫೈಬರ್ ಆಪ್ಟಿಕ್ ಕೇಬಲ್ಗಳು ಅಂತ ಏನು ಕರಿತೇವೆ ಅವುಗಳನ್ನು ತಯಾರು ಮಾಡುವುದಲ್ಲಿ ಸೊ ಸೆಮಿ ಕಂಡಕ್ಟರ್ಗಳ ಉತ್ಪಾದನೆಯಲ್ಲಿ ಬ್ಯಾಂಕ್ ನೋಟುಗಳ ಉತ್ಪಾದನೆಯಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏರೋಸ್ಪೇಸ್ ಮತ್ತು ವೈದ್ಯಕೀಯ ಅಪ್ಲಿಕೇಶನ್ಗಳಲ್ಲಿ ಸಾಕಷ್ಟು ಅವಶ್ಯಕತೆಯನ್ನು ಈ ನಿರ್ಣಾಯಕ ಖನಿಜಗಳು ಹೊಂದಿವೆ ಅದೇ ರೀತಿಯಾಗಿ ಸುಧಾರಿತ ತಂತ್ರಜ್ಞಾನಗಳ ಒಂದು ಇಂಪ್ಲಿಮೆಂಟೇಷನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಕ್ರಿಟಿಕಲ್ ಮಿನರಲ್ಸ್ಗಳು ಸಾಕಷ್ಟು ಅವಶ್ಯಕವಾದಂತಹ ಒಂದು ರಾ ಮಟೀರಿಯಲ್ ಅಥವಾ ಕಚ್ಚಾ ವಸ್ತುಗಳಾಗಿವೆ ಸೊ ಇನ್ನು ವಿದ್ಯುತ್ ವಾಹನಗಳು ವಿಂಡ್ ಟರ್ಬೈನ್ಗಳು ಸೋಲಾರ್ ಪ್ಯಾನೆಲ್ಗಳು ಮತ್ತು ಈ ರೀಯೂಸೆಬಲ್ ಅಥವಾ ಪುನರ್ಭರ್ತಿ ಮಾಡಬಹುದಾದಂತಹ ಬ್ಯಾಟ್ರಿಗಳಲ್ಲಿ ಈ ಒಂದು ಕಡಿಮೆ ಹೊರಸೂಸುವಂತಹ ತಂತ್ರಜ್ಞಾನದಲ್ಲಿ ಅಥವಾ ಲೋ ಎಮಿಷನ್ ಅಥವಾ ಲೆಸ್ ಎಮಿಷನ್ ಟೆಕ್ನಾಲಜಿಗಳಲ್ಲಿ ಈ ನಿರ್ಣಾಯಕ ಖನಿಜಗಳನ್ನು ಬಳಸಲಾಗುತ್ತೆ ಸಾಮಾನ್ಯವಾಗಿ ಈ ಸ್ಟೇನ್ಲೆಸ್ ಸ್ಟೀಲ್ ಉತ್ಪಾದನೆಯಲ್ಲಿ ಅಥವಾ ಕಲೆ ರಹಿತ ಉಕ್ಕು ಅಂತ ಏನು ಕರಿತೇವೆ ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಉತ್ಪಾದನೆ ಮಾಡುವುದರಲ್ಲೂ ಕೂಡ ಈ ಒಂದು ಕ್ರಿಟಿಕಲ್ ಎಲಿಮೆಂಟ್ಸ್ಗಳು ಅಥವಾ ಕ್ರಿಟಿನ್ ಕ್ರಿಟಿಕಲ್ ಮಿನರಲ್ಸ್ಗಳು ಸಾಕಷ್ಟು ಅವಶ್ಯಕವಾಗಿರುತ್ತವೆ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಎಲ್ಲ ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ